हाई फ्रेंड्स एल्लरिगू नमस्कार इवत्तिन वीडियो दल्ली नानु न्यू शाल गळन्नु कोट गळन्नागि माडोदु हेगे अंत तोरिस्तीनि मनेयल्लि तुंबा शाल गळु इर्तवे अदन्न ई रीति नावु कोट माडि यूस माड्कोबहुदु पिकनिक टूर मत्तु वाक एल्लिगादरू नावु इदन्न हाकोबहुदु स्वेटर बदलागि ई शाल्न कोट माड्कोंडु यूस माड्कोबहुदु बन्नि हागाद्रे इदु कटिंग माडोदु हेगे अंत नानु तोरिस्तीनि डायग्राम मत्तु मेजरमेंट नानिल्ली बर्दिट्टिदीनि 40 लेंथ इडबेकु आमेले चेस्ट चेस्ट 13 इट्टिदीनि अदक्के नानु फस्ट एनु माड्कोबेकंद्रे शालन फुल हास बिट्टु आमेले इल्ली 13 इंच गे मार्क माड्कोबेकु 13 गे वन फोल्ड माडिदीनि ई कडेदु इदु स्लीव यूस आगुत्ते इदु डबल हाकिदीनि इल्ली ओंदु हाकिदीनल्ल इदु डबल फोल्ड इरुत्ते ಏಕ ಕಟ್ ಮಾಡ್ಕೊಂಡು ಹೋಗಬೇಕು 13 ಇಂಚ್ ಅಗಲದ್ದು ಏಕ ಕಟ್ ಮಾಡ್ಕೊಂಡು ಹೋಗಬೇಕು ಇವಾಗ ಇದೆಲ್ಲ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಇಲ್ಲಿ 4 ಪದರ ಬಂದಿದೆ ಆಮೇಲೆ ಇಲ್ಲಿ ಫೋಲ್ಡಿಂಗ್ ಇದೆ ಇದು ಮುಂಭಾಗದೊಂದು ಹಿಂಭಾಗದೊಂದು ಆಮೇಲೆ ಉದ್ದ 40 ಇಂಚ್ ಇದೆ ಅಗಲ 13 ಇಂಚ್ ಇದೆ ಈಗ ಕತ್ತಿನಗಲ ಮತ್ತು ಶೋಲ್ಡರ್ ಟೋಟಲ್ ಆಗಿ 8.5 ಇಂಚ್ ಇಟ್ಕೊಂಡಿದ್ದೀನಿ ಮಾಮೂಲಿ ಈ ಚೂಡಿದಾರ ಟಾಪ್ ಗೆ ನಾವು ಏನು ಇಟ್ಕೊಂತೀವಲ್ಲ ಅದಕ್ಕಿಂತ 2 ಇಂಚ್ ಎಕ್ಸ್ಟ್ರಾ ಶೋಲ್ಡರ್ ಅಲ್ಲಿ ಇಟ್ಕೋಬೇಕು ಅದೇ ರೀತಿ ಎದೆ ಸುತ್ತಳತೆಯಲ್ಲಿನೂ ನೀವು ಡ್ರೆಸ್ ಗೆ ಏನು ಇಟ್ಕೊಂತೀರಿ ಅದಕ್ಕಿಂತ 2 ಇಂಚ್ ಎಕ್ಸ್ಟ್ರಾನ ನಾವು ಇದರಲ್ಲಿ ಇಟ್ಕೋಬೇಕಾಗುತ್ತೆ ಕೋಟ್ ಗೆ ಈಗ ನೆಕ್ ವಿಡ್ತ್ 3 ಇಂಚ್ ಅದೇ ರೀತಿ ಶೋಲ್ಡರ್ 5.5 ಅಂದ್ರೆ ಇಲ್ಲಿ 8.5 ಇಟ್ಕೊಂಡಿವಿ ನೆಕ್ ಡೀಪ್ ಬ್ಯಾಕ್ ಗೆ 1 ಇಂಚ್ ಯಾಕಂದ್ರೆ ಇದು ಕಾಲರ್ ಬರೋದ್ರಿಂದ ಹಿಂಗಡೆ 1 ಇಂಚ್ ಅಷ್ಟೇ ನಾವು ಇಟ್ಕೋಬೇಕು ಮುಂದಗಡೆ 3.5 ಇಂಚ್ 3.5 ಇಲ್ಲಿಂದ 1.5 ಇಟ್ಕೊಂಡು ಹೀಗೆ ಇಲ್ಲಿ ಮಾರ್ಕ್ ಮಾಡ್ಕೋ ಆಮೇಲೆ ಇಲ್ಲಿ 5.5 ಇಟ್ಟಿದೀವಲ್ಲ ಇಲ್ಲಿ ಕಂಕುಳು ಕೂಡ 7 ಇಟ್ಕೋಬೇಕು ಇಲ್ಲಿ ಚೂಡಿದಾರಕ್ಕಿಂತ 1 ಇಂಚ್ 1.5 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಆಮೇಲೆ ಇದೆ ಸುತ್ತಳತೆನೂ ಅಷ್ಟೇ ಟಾಪ್ ಗಿಂತ 2 ಇಂಚ್ ಎಕ್ಸ್ಟ್ರಾ ಆಮೇಲೆ ಇಲ್ಲಿ 2 ಇಂಚ್ ಇಲ್ಲಿಂದ ನಾವು 12 ಇಂಚ್ ಗೆಂದು ಪಾಯಿಂಟ್ ಇಟ್ಕೋಬೇಕು ಆಮೇಲೆ 6 ಇಂಚ್ ಗೆಂದು 6 ಇಂಚ್ ಇಟ್ಟಲೇ ಇದು ವೇಸ್ಟ್ ಬರುತ್ತೆ ಇದು 1 ಇಂಚ್ ಒಳಗಡೆ ಇರುತ್ತೆ ಇದು 13 ಇದ್ದಾಗ ಇದು 12 ಇರುತ್ತೆ ಇಲ್ಲಿ 13 ಇರುತ್ತೆ ಇವಾಗ ಮಾರ್ಕಿಂಗ್ ಕಂಪ್ಲೀಟ್ ಆಗಿದೆ ಇವಾಗ ಕಟ್ಟಿಂಗ್ ತೋರಿಸ್ತೀನಿ ಇವಾಗ ಇದೆಲ್ಲ ಕಟ್ಟಿಂಗ್ ಆಗಿದೆ ಆಗೇನ್ ಮಾಡಬೇಕು ನಾವು ಇದನ್ನ ಫ್ರಂಟ್ ಅಲ್ಲಿ ಇಟ್ಕೊಂಡು ಬ್ಯಾಕ್ ತೆಗೆದುಡಬೇಕು ಆಮೇಲೆ ಫ್ರಂಟ್ ನೆಕ್ ಕಟ್ ಮಾಡ್ಕೋಬೇಕು ಅದೇ ತರ ಇಲ್ಲಿ 1 ಇಂಚ್ ಇಟ್ಕೊಂಡು ಇವಾಗ ಇದು ಕಟ್ಟಿಂಗ್ ಕಂಪ್ಲೀಟ್ ಆಗಿದೆ ಸ್ಲೀವ್ ಮಾರ್ಕ್ ಮಾಡ್ತಾ ಇದ್ದೀನಿ ಸ್ಲೀವ್ ಉದ್ದ 20 ಇಂಚ್ ಇದೆ ವಿಡ್ತ್ 11 ಇಂಚ್ ಇದೆ ಫಸ್ಟ್ ನಾವು 20 ಫೋಲ್ಡಿಂಗ್ ಗೆ ಒಂದು ಇಟ್ಕೊಂಡು 21 ಇಟ್ಕೊಂಡ್ಬಿಟ್ಟು ಮಾರ್ಕ್ ಮಾಡಿ ಬಟ್ಟೆ ತಕೊಂಡ್ಬಿಡಬೇಕು
ಇದರಲ್ಲಿ ಲೆಂತು ಸಿಗುತ್ತೆ ವಿಡ್ತು ಸಿಗಲ್ಲ ವಿಡ್ತು ನಮಗೆ 11 ಬೇಕು 11 ತಂದಾಗ ಈ ತರ ನಾವು ಫೋಲ್ಡ್ ಮಾಡಿದಾಗ ಎಷ್ಟು ಆಗುತ್ತೆ ಬರಿ 6 ಇದೆ 6 ಅಂದಾಗ ನಮಗೆ ಇನ್ನು 5 ಇಂಚ್ ಈ ಕಡೆ ಶಾರ್ಟೇಜ್ ಬರುತ್ತೆ ಈ ಕಡೆ 5 ಇಂಚ್ ಈ ಕಡೆ 5 ಇಂಚ್ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಇಲ್ಲಿ ಇರುತ್ತಲ್ಲ ಈ ಬಟ್ಟೆನೆ ಈಗ 4 ಫೋಲ್ಡ್ 4 ಪದರು ಇರುತ್ತಲ್ಲ ಈ ಕಡೆ ಮತ್ತೆ ಈ ಕಡೆ ನಾವು ಜಾಯಿನಿಂಗ್ ಮಾಡ್ಕೋಬೇಕು ಹೀಗೆ ಈ ತರ ಅದೇ ತರ ಆ ಕಡೆ ಜಾಯಿನ್ ಮಾಡ್ಕೋಬೇಕು ಅಂದ್ರೆ ಮಾತ್ರ ಸ್ಕೂಗೆ ಫುಲ್ ಸ್ಲೂ ಸಿಗುತ್ತೆ ಈಗ ಸ್ಕೂದು ಎರಡು ಪೀಸ್ ಸೆಪರೇಟ್ ಆಗಿ ಕಟ್ ಆಗಿದೆ ಆಮೇಲೆ ಜಾಯಿನಿಂಗ್ ಮಾಡುವಾಗ ಮಾತ್ರ ಮೇಲಿಂದ ಜಾಯಿನ್ ಮಾಡಬಾರದು ಕೆಳಗಡೆಯಿಂದ ಈ ಜಾಯಿನ್ ಮಾಡ್ಕೋಬೇಕು ಇದೆ ತರ ಈ ಕಡೆ ಇದೆ ಹೀಗೆ ಇದನ್ನ ನಾನು ನಿಮಗೆ ತೋರಿಸ್ತೀನಿ ಸ್ಲೀವ್ ಇದೆಲ್ಲ ಜಾಯಿನ್ ಮಾಡಿ ಆಗಿದೆ ಇವಾಗ ಶೇಪ್ ಹಾಕೋದನ್ನ ತೋರಿಸ್ತೀನಿ ಇಲ್ಲಿಂದ 3 ಇಂಚ್ ಡೌನ್ ತಗೋಬೇಕು ಹೀಗಿರುತ್ತೆ ಇದು ಇಲ್ಲಿಂದ 3 ಕರೆಕ್ಟ್ 3 ನಿಂತಿದೆ ಹೀಗೆ ಕ್ರಾಸ್ ಆಗಿ ಲೈನ್ ಹಾಕೋಬೇಕು ಆಮೇಲೆ ಇಲ್ಲಿ ಸೆಂಟರ್ ಇಲ್ಲಿ ಬರುತ್ತೆ ಅವಾಗ ನಾವು ಏನು ಮಾಡಬೇಕು ಈಗ ಬಂದು ಇದು ಡೌನ್ ಅಲ್ಲಿ ಸ್ವಲ್ಪ ಈಗ ಹೋಗಬೇಕು ಹೀಗೆ ಈ ತರ ಆಮೇಲೆ ಇಲ್ಲಿ ಇಲ್ಲಿಂದ 1 ಇಂಚ್ ಮಾತ್ರ ಇಟ್ಕೊಂಡು ಹೀಗೆ ಹೀಗೆ ಶೇಪ್ ಕೊಡ್ಕೋಬೇಕು ಈ ತರ ಇಷ್ಟನ್ನೇ ಕಟ್ ಮಾಡಬೇಕು ಕಟ್ ಮಾಡಿ ಇವಾಗ ಇದು ಫ್ರಂಟ್ ಪಾರ್ಟ್ ಇದೆಯಲ್ಲ ಈಗ ಸೆಂಟರ್ ಕಟ್ ಮಾಡ್ಕೋಬೇಕು ನಾನು ಆಲ್ರೆಡಿ ಇದು ಕಟ್ ಮಾಡಿ ಆಗಿದೆ ಆಮೇಲೆ ಇದಕ್ಕೆ ಮನೆಯಲ್ಲಿರೋ ವೇಸ್ಟ್ ಬಟ್ಟೆಯಿಂದ ಒಂದು ಪಟ್ಟಿ ಮಾಡಿಕೊಂಡು ಇದನ್ನ ಈ ರೀತಿ ಹಿಂಗೆ ಹೊಲ್ಕೊಂಡು ರಿವರ್ಸ್ ಹಾಕೋಬೇಕು ಇದನ್ನ ಈ ತರ ಒಳಗೆ ಬರಂಗೆ ಇದು 1.5 ಇಂಚ್ ಅಗಲ ಇದೆ 20 ಇಂಚ್ ಉದ್ದ ಇದೆ ಇದನ್ನ ಮಾಡೋದನ್ನ ನಿಮಗೆ ತೋರಿಸ್ತೇನೆ ಇವಾಗ ಇದು ಒದ್ದಾಗಿದೆ ಎರಡು ಸೈಡ್ ಇವಾಗ ಏನ್ ಮಾಡ್ಬೇಕಂದ್ರೆ ಶೋಲ್ಡರ್ ಜಾಯಿನ್ ಮಾಡ್ಬೇಕು ಎರಡು ಹಿಂಭಾಗ ಮುಂಭಾಗದ್ದು ಈಗ ಮೇಲೆ ಹಾಕೊಂಡ್ಬಿಟ್ಟು ಹೀಗೆ ಇಲ್ಲ ಹೀಗೆ ಶೋಲ್ಡರ್ ಜಾಯಿನ್ ಮಾಡಿ ಆಗಿದೆ ಈಗ ಕಾಲರ್ ಹಾಕ್ಬೇಕು ಕಾಲರ್ಗೆ ಅಳತೆ ನೋಡ್ಕೋಬೇಕು ಫಸ್ಟ್ ಎಷ್ಟಿದೆ ಈಗ ನೋಡಿಕೊಂಡು ಇದು 16.75 ಇದೆ ಇದು 17ಗೆ 1 ಪಾಯಿಂಟ್ ಕಮ್ಮಿ ಇದೆ 17 ಅಂದ್ಕೊಂಡ್ರೆ ಇನ್ನೊಂದು ಅರ್ಧ ಇಂಚ್ ಎಕ್ಸ್ಟ್ರಾ 17.5 ನಾವು ಕಾಲರ್ ಉದ್ದ ಕಟ್ ಮಾಡ್ಕೋಬೇಕು ಇದು 1 ಇಂಚ್ ಅಗಲ ಇದೆ 1 ಇಂಚ್ ಅಗಲ ಇದೆ 17.5 ಉದ್ದ ಇದೆ ಈ ಪಟ್ಟಿನ ಈ ತರ ಕಟ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಂಡಿದ್ದೀನಿ ನಾನು ಶಾರ್ಟೇಜ್ ಬರೋದಕ್ಕೆ ಆಮೇಲೆ ಇದು 3.5 ಇಂಚ್ ಅಗಲ ಇದೆ ಉದ್ದ ಇದರಷ್ಟೇ ಇದೆಷ್ಟು ಇರುತ್ತೆ ಇದಕ್ಕಿಂತ ಒಂದು ಅರ್ಧ ಇಂಚ್ ಇದು ಎಕ್ಸ್ಟ್ರಾ ಇರಬೇಕು ಈಗ ಇದನ್ನ ನಾನು ಹೊಲಿಯೋದು ತೋರಿಸ್ತೇನೆ ಇವಾಗ ಕಾಲರ್ ಒಂದು ಸ್ವಲ್ಪ ಸರ್ಕಲ್ ಆಗಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು 1/2 ಇಂಚು ಕಾರ್ನರಿಂದ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಈ ಬಟ್ಟೆನ
डबल फोल्ड ಮಾಡಿದ್ದೀನಿ ಇಲ್ಲಿ ಉಲ್ಟಾ ಮೇಲ್ ಕಾಣ್ತಾ ಇದೆ ಆಮೇಲೆ ಇದನ್ನ ಹೀಗೆ ಇಟ್ಕೊಂಡು ಹೀಗೆ ಹೊಲಿತಾ ಬರಬೇಕು ಕಲರ್ ಎಲ್ಲ ಕಂಪ್ಲೀಟ್ ಆಗಿದೆ ಫುಲ್ ಫಿನಿಶಿಂಗ್ ಆಗಿದೆ ಆಮೇಲೆ ಇಲ್ಲೇ ನೆಕ್ ಇದೆ ಅಲ್ಲ ಒಳಗಡೆಯಿಂದ ಒಂದು 1/4 ಇಂಚ್ ಹಾಗೆ ಫೋಲ್ಡ್ ಮಾಡಿದ್ದೀನಿ ಈ ತರ ಇದನ್ನ ಕಲರ್ ಏನು ಮಾಡಬೇಕು ಇದರ ಕೆಳಗಡೆ ಇಟ್ಕೊಂಡು ಈ ತರ ಹೀಗೆ ಇಟ್ಕೊಂಡು ಹಿಂಗ ಹೊಲ್ಕೊಂಡು ಹೋಗಬೇಕು ಫುಲ್ ಇವಾಗ ಸ್ಲೀವ್ ಅಟ್ಯಾಚ್ ಮಾಡಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಶೇಪ್ ಇನ್ನೊಂದು ಸ್ವಲ್ಪ ಶೇಪ್ ಕರೆಕ್ಟ್ ಆಗಿ ಹಾಕೋಬೇಕು ಇಲ್ಲಿಂದ ಒಂದು 1/2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ आमेल इल्लिंद ಒಂದು ಇಂಚು ಹೀಗೆ ಈ ಮೂಲಿ ತೆಗೆದುಬಿಡಬೇಕು ಇವಾಗ ಸ್ಲೀವ್ ಹಾಕೋದನ್ನ ತೋರಿಸ್ತೀನಿ ಇವಾಗೆಲ್ಲ ಸ್ಲೀವ್ ಎಲ್ಲ ಹಚ್ಚಿ ಕಂಪ್ಲೀಟ್ ಆಗಿದೆ ಆಮೇಲೆ ಇಲ್ಲಿಂದ 1 ಇಂಚ್ ಮಾರ್ಜಿನ್ ಬಿಟ್ಕೊಂಡು ಹೀಗೆ ಇಲ್ಲಿವರೆಗೆ ಹೊಲಿಗೆ ಹಾಕಬೇಕು ಎರಡು ಸೈಡ್ ಸೇಮ್ ಅದೇ ತರ ಮಾಡಬೇಕು ಆಮೇಲೆ ಬಾಟಮ್ ಫೋಲ್ಡಿಂಗ್ ಮಾಡಬೇಕು ಇವಾಗ ಕೋಟ್ ಎಲ್ಲ ಕಂಪ್ಲೀಟ್ ಆಗಿದೆ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ ಮನೆಯಲ್ಲಿ ಜಿಗ್ಜಾಗ್ ಮಿಷನ್ ಇದ್ರೆ ಜಿಗ್ಜಾಗ್ ಮಾಡ್ಕೊಂಡ್ಬಿಡಿ ತುಂಬಾ ಥ್ರೆಡ್ ಎಲ್ಲ ಬಿಟ್ಕೊಳ್ತಾ ಇರುತ್ತೆ ಇದು ಇಲ್ಲ ಅಂತಂದ್ರೆ ಈ ಟೈಪ್ ಒಳಗಡೆ ಫೋಲ್ಡ್ ಮಾಡ್ಕೊಂಡು ಈಗ ಫಿನಿಶಿಂಗ್ ಮಾಡ್ಕೋಬಹುದು ಇಲ್ಲಿ ಥ್ರೆಡ್ ಕಾಣಲ್ಲ ನೋಡಿ ಈ ತರ ಮಾಡ್ಕೋಬಹುದು